ನೂತನ ಸಂಸತ್ ಭವನ ಇವತ್ತು ಉದ್ಘಾಟನೆಗೊಂಡಿದೆ. ಹೊಸ ಭಾರತದ ಹೊಸ ಕನಸಿಗೆ ಒಂದು ಹುರುಪನ್ನು ತುಂಬಿಸುವಂತ ಭವನ ಇದು. ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಹೆಮ್ಮೆಯ ನಮ್ಮ ದಕ್ಷಿಣದ ಚೋಳ ಸಾಮ್ರಾಜ್ಯದ ಧರ್ಮದಂಡ ಕೂಡ ಲೋಕಸಭೆ ಪ್ರವೇಶ ಮಾಡಿದೆ. ಬ್ರಿಟಿಷರು ಬಿಟ್ಟು ಹೋದಂತ ಸಂದರ್ಭದಲ್ಲಿ ಯಾವ ಧರ್ಮದಂಡವನ್ನ ಅವತ್ತಿನ ಪ್ರಧಾನಿಗೆ ಕೊಡಲಾಗಿತ್ತು ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಮತ್ತೊಂದ್ಸಾರಿ ಈ ಧರ್ಮದಂಡ ಸಂಸತ್ತನ್ನು ಪ್ರವೇಶ ಮಾಡುವುದರ ಮೂಲಕ ಈ ದೇಶದಲ್ಲಿ ಸತ್ಯದ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ನಮ್ಮ ಸಂಸ್ಕೃತಿಯ ಆಧಾರದಲ್ಲಿ ದೇಶವನ್ನು ಕಟ್ಟಬೇಕು ಅನ್ನುವಂಥ ನಮ್ಮ ಒಂದು ಒತ್ತಾಸೆಗೆ ಮತ್ತಷ್ಟು ಶಕ್ತಿ ಸಿಕ್ಕಿದೆ, ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ತುಂಬ ಆನಂದ ಆಗಿದೆ. ಇವತ್ತು ಯಾವ ಪರಕೀಯರ ಭವನದಿಂದ ಸಂಸತ್ತಿನಿಂದ ನಮ್ಮ ತನದ ಆತ್ಮನಿರ್ಭರದ ಒಂದು ಸಂಸತ್ತಿಗೆ ನಾವು ಪ್ರವೇಶ ಮಾಡಿದ್ದೀವಿ. ಪರಕೀಯರ ನೆನಪನ್ನ ಪದೇ ಪದೇ ಅದು ಕೊಡ್ತಾ ಇತ್ತು. ಹಳೆಯ ಸಂಸತ್ ಭವನದಲ್ಲಿ ಕೂತಾಗ ಬ್ರಿಟಿಷರು ನಮ್ಮನ್ನು ಇಲ್ಲಿ ಕೂರಿಸಿ ಎಷ್ಟು ಕೆಟ್ಟದಾಗಿ ನಡೆಸ್ಕೊಂತಿದ್ರು ಅನ್ನುವಂಥದ್ದನ್ನ ನಾವು ಪದೇ ಪದೇ ನೆನಪು ಮಾಡ್ಕೊತಾ ಇದ್ದೀವಿ. ಅಂತ ಬೆಂಚಿನ ಮೇಲೇನೆ ನಾವು ಇಷ್ಟು ವರ್ಷ 75 ವರ್ಷಗಳ ಕಾಲ ಕೂತ್ವಿ. ಆದರೆ ಇವತ್ತೊಂದು ಭವ್ಯವಾದ ನಮ್ಮತನದ ನಮ್ಮ ಸ್ವಂತಿಕೆಯ ಸಂಸತ್ ಭವನ ನಾವು ಪ್ರವೇಶ ಮಾಡಿದ್ವಿ. ಆನಂದ ಆಗಿದೆ, ಖುಷಿಯಾಗಿದೆ. ಇದರ ಮೂಲಕ ದೇಶ ಇನ್ನಷ್ಟು ಪ್ರಗತಿಗೆ ಹೋಗಲಿ, ಈ ಸಂದೇಶವನ್ನು ಪ್ರಧಾನಿಯವರು ಕೊಟ್ಟಿದ್ದಾರೆ. ಒಳ್ಳೆಯ ಕಾನೂನಾಗಲಿ, ಒಳ್ಳೆಯ ವಿಚಾರ ಮೂಡಿ ಬರಲಿ, ಒಳ್ಳೆಯ ಚರ್ಚೆ ಆಗಲಿ, ದೇಶಕ್ಕೆ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಸಂಸತ್ತಾಗಿ ಇದು ಪರಿವರ್ತನೆ ಆಗಬೇಕು, ಇದು ನಮ್ಮ ಅಪೇಕ್ಷೆ. ಧರ್ಮದ ಆಧಾರದಲ್ಲಿ, ಧರ್ಮ ಅಂದರೆ ಜಾತಿ ಅಲ್ಲ, ಧರ್ಮ ಅಂದರೆ ಒಂದು ಧರ್ಮವನ್ನು ಅಥವಾ ಒಂದು ಮತವನ್ನು ಇನ್ನೊಂದು ಮತ ವಿರೋಧ ಮಾಡುವಂಥದ್ದಲ್ಲ. ಸತ್ಯ ಧರ್ಮದ ಆಧಾರದಲ್ಲಿ ದೇಶವನ್ನು ಕಟ್ಟಬೇಕಂತ ಅನ್ನುವಂಥ ನಮ್ಮ ಹಿರಿಯರ ಪ್ರೇರಣೆಗೆ ಮತ್ತಷ್ಟು ಶಕ್ತಿ ತುಂಬ ಕೆಲಸ ಈ ಸಂಸತ್ತಿಂದ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮ್ಮದು. ಇಡೀ ದೇಶದ ಭಾರತೀಯರು ಇದರ ಜೊತೆ ಜೋಡಣೆ ಆಗ್ಬೇಕನ್ನುವಂತ ಆಶಾಭಾವನೆ ಕೂಡ ನಮ್ದು. ವಿಸ್ತಾರ ನ್ಯೂಸ್, ನಿಖರ ಜನಪರ.